ಏ ನಮ್ಮ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಅಳವಡಿಸಿರುವ ಬೀದಿ ದೀಪಗಳು ಬೆಳಕು ಚೆಲ್ಲುವುದು ಎಂದು ಚಿಂತಾಮಣಿ ನಗರದ MG ರಸ್ತೆಯ 234 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ವರ್ಷ ಸಮೀಪಿಸುತ್ತಿದ್ದರೂ ಇದುವರೆಗೂ ಬೆಳಕು ಚೆಲ್ಲದ ಬೀದಿ ದೀಪಗಳಿಗೆ ಮೋಕ್ಷ ಕಲ್ಪಿಸುವವರು ಯಾರು ಎಂಬ ಯಕ್ಷ ಪ್ರಶ್ನೆ ಸಾರ್ವಜನಿಕರನ್ನು ಕಾಡುತ್ತಿದೆ. 234 ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಾಗಿ ಘೋಷಣೆಯಾಗುವ ಮುನ್ನವೇ ನಗರದ MG ರಸ್ತೆ ಅಗಲೀಕರಣಗೊಂಡು ರಸ್ತೆಯ ವಿಭಜಕದ ಕಾಮಗಾರಿ ಸಹ ಪೂರ್ಣಗೊಂಡಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆ ಅಗಲೀಕರಣ ಮಾಡದೇ ಇದ್ದರೂ ಸಿದ್ಧಗೊಂಡಿರುವ ರಸ್ತೆ ವಿಭಜಕದ ಮಧ್ಯದಲ್ಲಿ ಬೆಳಕು ಚೆಲ್ಲಲು ಬೀದಿ ದೀಪಗಳನ್ನು ಅಳವಡಿಸಲು ಸಿದ್ಧತೆ ನಡೆಸಿದ್ದರು. ವಿಭಜಕದಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವ ಉದ್ದೇಶದಿಂದ ಕಂಬಗಳನ್ನು ನಿಲ್ಲಿಸಲು ಮೊದಲು ಕಾಂಕ್ರೀಟ್ ಬೆಡ್ಡಿಂಗ್ ಬೇಸ್ಮೆಂಟ್ ಅಳವಡಿಸುವ ಸಲುವಾಗಿ ನಗರದ ಗಜಾನನ ವೃತ್ತದಿಂದ ಬಾಗೇಪಲ್ಲಿ ವೃತ್ತದವರೆಗೂ ರಸ್ತೆ ವಿಭಜಕದಲ್ಲಿ ಕಳೆದ 2018 ಜುಲೈ 17 ಗುಂಡಿಗಳನ್ನು ತೆಗೆಯಲು ಪ್ರಾರಂಭಿಸಿದರು. ಅಲ್ಲದೆ ನಗರದ ಪ್ರಮುಖ ವೃತ್ತಗಳಾದ ಕೋಲಾರ ವೃತ್ತ, ಚೇಳೂರು ವೃತ್ತ, PCR ವೃತ್ತ ಮತ್ತು ಬಾಗೇಪಲ್ಲಿ ವೃತ್ತದಲ್ಲಿ ಐಮಾಸ್ ವಿದ್ಯುತ್ ದೀಪಗಳನ್ನು ಅಳವಡಿಸಲು ಸಹ ಗುಂಡಿಗಳನ್ನು ತೆಗೆಯಲಾಗಿತ್ತು. 2018 ಜುಲೈ 19 ರಸ್ತೆ ವಿಭಜಕದಲ್ಲಿ ತೆಗೆದಿರುವ ಹಾಗೂ ಐಮಾಸ್ ಬೀದಿ ದೀಪಗಳಿಗೆ ತೆಗೆದಿರುವ ಗುಂಡಿಗಳಿಗೆ ಕಾಂಕ್ರೀಟ್ ಬೆಡ್ಡಿಂಗ್ ಹಾಕಿ ಕಂಬಗಳನ್ನು ನಿಲ್ಲಿಸಲು ಕಾಮಗಾರಿಯನ್ನು ಕೈಗೊಂಡ ನಂತರ ಒಂದು ವಾರಕ್ಕೆ ಗಜಾನನ ವೃತ್ತದಿಂದ ಬಾಗೇಪಲ್ಲಿ ವೃತ್ತದವರೆಗೂ ವಿದ್ಯುತ್ ಕಂಬಗಳನ್ನು ಮತ್ತು ಐಮಾಸ್ ಕಂಬಗಳನ್ನು ಅಳವಡಿಸಲಾಯಿತು. ಕಂಬಗಳನ್ನು ಅಳವಡಿಸಿದ ನಂತರ 2018 ಜುಲೈ 28 ರಸ್ತೆ ವಿಭಜಕದ ಮತ್ತು ಐಮಾಸ್ ಕಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಲ್ಲದೆ ಬೀದಿ ದೀಪಗಳನ್ನು ಅಳವಡಿಸಲಾಯಿತು. ಆದರೆ ಆ ಬೀದಿ ದೀಪಗಳು ಇದುವರೆಗೂ ಮಾತ್ರ ಬೆಳಕು ಚೆಲ್ಲಲೇ ಇಲ್ಲ. ಬೆಳಕು ಚೆಲ್ಲದೇ ಇರುವ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಯಾವುದೇ ಜನಪ್ರತಿನಿಧಿಗಳು ಪ್ರಶ್ನಿಸಲು ಇದುವರೆಗೂ ಮುಂದಾಗಿಲ್ಲ. ಸಾರ್ವಜನಿಕರು ಸಹ ಪ್ರತಿನಿಧಿಗಳನ್ನು ಅಥವಾ ಅಧಿಕಾರಿಗಳನ್ನು ಪ್ರಶ್ನಿಸಲು ಮುಂದಾಗಿಯೇ ಇಲ್ಲ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ದೀಪಗಳು ಬೆಳಕು ಚೆಲ್ಲಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ANM ನ್ಯೂಸ್ಗಾಗಿ CA ರಮೇಶ್ ಮತ್ತು ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ.